ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಹಿನ್ನೆಲೆಯಲ್ಲಿ ಭೂಮಿ ಪೂಜೆ ಆಗಸ್ಟ್ 5 ರಂದು ನಡೆಯಲಿದೆ। ಈ ಐತಿಹಾಸಿಕ ದಿನವನ್ನ ಮನೆ ಮನಗಳಲ್ಲಿ ದೀಪಗಳನ್ನು ಹಚ್ಚಿ ದೀಪೋತ್ಸವ ಆಚರಿಸುವ ಮೂಲಕ ಆಚರಿಸಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಕರೆ ನೀಡಿದೆ। ಈ ಬಗ್ಗೆ ನಗರದ ಕದ್ರಿಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪೇಲ್ ಅವರು ಈ ಕಾರ್ಯಕ್ರಮದಲ್ಲಿ ದೇಶದ ಪ್ರಮುಖ ಸಾಧು ಸಂತರು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ। ಈ ಐತಿಹಾಸಿಕ ದಿನವನ್ನ ಮನೆ ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ದೀಪಗಳನ್ನು ಹಚ್ಚಿ ದೀಪೋತ್ಸವದ ರೀತಿ ಸಂಭ್ರಮ ಪಡಬೇಕು ಅಂತ ಕರೆ ನೀಡಿದ್ದಾರೆ। ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರಾದಂತ ಮೋಹನಜಿ ಭಾಗವತ್ ಅವರು ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ದೇಶದ ಪ್ರಮುಖ ಪೂಜಾ ಸಾಧು ಸಂತರ ಸಮ್ಮುಖದಲ್ಲಿ ನಾಡ್ದು ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ। ನಮ್ಮ ದೇಶದ ಹಿಂದೂಗಳಿಗೆ ಇದೊಂದು ಐತಿಹಾಸಿಕ ದಿನ। ಅದೇ ರೀತಿ ಅವತ್ತಿನ ಸಂಜೆ ನಮ್ಮೆಲ್ಲರ ಮನೆಗಳಲ್ಲಿ ದೀಪವನ್ನು ಹಚ್ಚಿ ದೀಪೋತ್ಸವದ ಮುಖಾಂತರ ಅವತ್ತಿನ ದಿನವನ್ನು ನಾವು ಸಂಭ್ರಮಿಸಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ರಾಜ್ಯದ ಜನರಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ। ಇನ್ನು ಟಿಪ್ಪು ವಿಚಾರವನ್ನು ಪಠ್ಯದಿಂದ ಕೈಬಿಟ್ಟಿರುವಂತಹ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಅವರು ಸರ್ಕಾರದ ನಿರ್ಧಾರವನ್ನು ವಿಶ್ವ ಹಿಂದೂ ಪರಿಷತ್ ಸ್ವಾಗತಿಸುತ್ತೆ। ನಮ್ಮ ದೇಶಕ್ಕೋಸ್ಕರ ಮತ್ತು ನಮ್ಮ ಸಮಾಜಕ್ಕೋಸ್ಕರ ದುಡಿದ ಸಾಧಕರ ಜೀವನದ ಕಥೆಗಳನ್ನು ಪಠ್ಯಗಳಲ್ಲಿ ಅಳವಡಿಸಬೇಕು ಅಂತ ಹೇಳಿದರು। ಅಂತ ಒಬ್ಬ ಮತಾಂಧ ಟಿಪ್ಪುವಿನ ಏನು ವಿಚಾರಗಳು ವಿಷಯಗಳು ಇವತ್ತೇನು ನಮ್ಮ ಮಕ್ಕಳ ಪಠ್ಯ ಪುಸ್ತಕಗಳಲ್ಲಿತ್ತು ಅದನ್ನು ತೆಗೆದದ್ದನ್ನು ನಾವು ಸ್ವಾಗತಿಸ್ತೇವೆ। ಅದರ ಬದಲು ಇವತ್ತೇನು ನಮ್ಮ ರಾಷ್ಟ್ರಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ನಮ್ಮ ಸಮಾಜಕ್ಕೋಸ್ಕರ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಯಾರೆಲ್ಲ ದುಡಿದಿದ್ದಾರೆ ಅಂಥವರ ಜೀವನದ ಕಥೆಗಳನ್ನು ಪಠ್ಯದಲ್ಲಿ ಹಾಕಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ। ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾಧ್ಯಕ್ಷರು ಪ್ರಾಂತ ಕಾರ್ಯದರ್ಶಿಗಳು ಜೊತೆಗಿದ್ದರು।